ಕೊಲೆ ಕೇಸಲ್ಲಿ ಜೈಲು ಸೇರಿರೋ ನಟ ದರ್ಶನ್ ಜಾಮೀನು ಭವಿಷ್ಯ ಹೈಕೋರ್ಟ್ನಲ್ಲಿ ನಾಳೆ ನಿರ್ಧಾರವಾಗಲಿದೆ ಜಾಮೀನಿನ ಜೊತೆಗೆ ಬೆನ್ನು ನೋವಿಗೆ ಸರ್ಜರಿ ಬಗ್ಗೆಯೂ ಕೂಡ ನಿರ್ಧಾರ ಆಗುತ್ತೆ ದರ್ಶನ್ ಪರ ವಕೀಲರು ಮೆಡಿಕಲ್ ಗ್ರೌಂಡ್ಸ್ ಅನ್ನು ಇಟ್ಕೊಂಡು ಜಾಮೀನಿಗೆ ಮನವಿ ಮಾಡಲು ಪ್ಲಾನ್ ಮಾಡಿದ್ದಾರೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿ ಬರೋಬ್ಬರಿ 5 ತಿಂಗಳಾಗ್ತಿದೆ ಬಳ್ಳಾರಿ ಜೈಲಲ್ಲಿ ಪ್ರತಿಕ್ಷಣವೂ ದಾಸ ರೌರವ ನರಕ ಅನುಭವಿಸುತ್ತಿದ್ದಾರೆ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಕಾಟೇರ ಕುಳಿತುಕೊಳ್ಳಲಾಗದೆ ನಿಂತುಕೊಳ್ಳಲು ಆಗದೆ ಮಲಗಿಕೊಳ್ಳಲು ಆಗದೆ ಬೆನ್ನು ನೋವಿನಿಂದ ಬಳಲಿ ಬೆಂಡಾಗಿದ್ದಾರೆ ವಾರಕ್ಕೊಮ್ಮೆ ಪತ್ನಿ ಹಾಗೂ ಆಪ್ತರು ತಂದುಕೊಡೋ ಹಣ್ಣು ಡ್ರೈ ಫ್ರೂಟ್ಸ್ ತಿಂದು ಜೈಲಿನಲ್ಲಿರೋ ದರ್ಶನ್ ಯಾವಾಗ ರಿಲೀಸ್ ಆಗ್ತೀನಿ ಎಂದು ಪಕಪಕ್ಷಿಯಂತೆ ಕಾಯುತ್ತಿದ್ದಾರೆ ನಾಳೆ ಹೈಕೋರ್ಟ್ನಲ್ಲಿ ಡಿ ಬೇಲ್ ಭವಿಷ್ಯ ಬೆನ್ನು ನೋವಿನ ರಿಪೋರ್ಟ್ ಸಿಗುತ್ತಾ ಬೇಲ್ ಬಳ್ಳಾರಿ ಜೈಲು ಸೇರಿರೋ ನಟ ದರ್ಶನ್ ಕೂತಲ್ಲಿ ಕೂರ್ತಿಲ್ಲ ನಿಂತಲ್ಲಿ ನಿಲ್ತಿಲ್ಲ ನಾಳೆ ಏನಾಗುತ್ತೋ ಏನು ಅನ್ನೋ ಭಯ ಜೀವ ಹಿಂಡುತ್ತಿದೆ ನಾಳೆ ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಕೋರ್ಟ್ ಸೂಚನೆಯಂತೆ ಜೈಲಾಧಿಕಾರಿಗಳು ದರ್ಶನ್ ಹೆಲ್ತ್ ರಿಪೋರ್ಟ್ ಸಲ್ಲಿಸಿದ್ದಾರೆ ಈಗಾಗಲೇ ಕಾಟೇರನಿಗೆ ಎಂಆರ್ಐ ಸ್ಕ್ಯಾನ್ ಮಾಡಿರೋ ಬಿಮ್ಸ್ ವೈದ್ಯರು ಮೆಡಿಕಲ್ ರಿಪೋರ್ಟ್ ಅನ್ನು ಜೈಲಾಧಿಕಾರಿಗಳಿಗೆ ನೀಡಿದ್ದಾರೆ ನಾಳೆ ಜೈಲಾಧಿಕಾರಿಗಳು ಕೋರ್ಟ್ಗೆ ದರ್ಶನ್ರ ಮೆಡಿಕಲ್ ಹೆಲ್ತ್ ರಿಪೋರ್ಟ್ ಸಲ್ಲಿಕೆ ಮಾಡಲಿದ್ದಾರೆ ಮೂಲಗಳ ಪ್ರಕಾರ ದರ್ಶನ್ ಹೆಲ್ತ್ ರಿಪೋರ್ಟ್ನಲ್ಲಿ ಬೆನ್ನು ನೋವಿನ ಸಮಸ್ಯೆ ಇರೋದು ದೃಢವಾಗಿದ್ದು ಸರ್ಜರಿ ಬಗ್ಗೆ ಉಲ್ಲೇಖವಿಲ್ಲ ಅಂತ ಹೇಳಲಾಗ್ತಿದೆ ಬೇಲ್ಗೂ ಮೊದಲು ಮಧ್ಯಂತರ ಆದೇಶಕ್ಕೆ ಮನವಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಓಕೆ ಅನ್ನುತ್ತಾ ಹೈಕೋರ್ಟ್ ನಾಳೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆರಂಭದಲ್ಲೇ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಮಧ್ಯಂತರ ಆದೇಶಕ್ಕೆ ಮನವಿ ಮಾಡಲಿದ್ದಾರೆ ದರ್ಶನ್ಗೆ ಬೆನ್ನು ನೋವಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವ ಸಲುವಾಗಿ ಮನವಿ ಮಾಡಲಿದ್ದಾರೆ ಅದರಲ್ಲೂ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಅವಕಾಶ ಕೊಡಿಯಂತಾನೂ ಮನವಿ ಮಾಡುವ ಸಾಧ್ಯತೆ ಇದೆ ಯಾಕಂದ್ರೆ ಈ ಹಿಂದೆ ದರ್ಶನ್ಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸರ್ಜರಿ ಮಾಡಿದ್ದು ಈಗಲೂ ಅಲ್ಲೇ ಸರ್ಜರಿಗೆ ಮನವಿ ಮಾಡಲಿದ್ದಾರೆ ಹೀಗಾಗಿ ಜಾಮೀನು ಆದೇಶಕ್ಕೂ ಮೊದಲೇ ಚಿಕಿತ್ಸೆಗೆ ಮಧ್ಯಂತರ ಆದೇಶಕ್ಕೆ ಮನವಿ ಮಾಡುವ ಸಾಧ್ಯತೆ ಇದೆ ದರ್ಶನ್ಗೆ ಬೇಲ್ ನೀಡದಂತೆ ಪ್ರತಿವಾದ ಮಂಡಿಸಲು ಎಸ್ಪಿಪಿ ಪ್ರಸನ್ನಕುಮಾರ್ ರೆಡಿಯಾಗಿದ್ದಾರೆ ಇದಕ್ಕಾಗಿ ನಾಳೆ ಆಕ್ಷೇಪಣೆ ಸಲ್ಲಿಸಲು ಸಿದ್ಧತೆ ನಡೆಸಿದ್ದಾರೆ ವೈದ್ಯರ ರಿಪೋರ್ಟ್ ಪ್ರಕಾರ ದರ್ಶನ್ಗೆ ಬೆನ್ನು ನೋವಿದೆ ಇಂತಹ ಬೆನ್ನು ನೋವಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಬಹುದು ಟ್ರೀಟ್ಮೆಂಟ್ಗಾಗಿ ಜಾಮೀನು ಕೊಡುವ ಅವಶ್ಯಕತೆ ಇಲ್ಲ ಜಾಮೀನಿಗಾಗಿಯೇ ಚಿಕಿತ್ಸೆ ತೆಗೆದುಕೊಳ್ಳದೆ ತಡ ಮಾಡಿದ್ದಾರೆ ಚಿಕಿತ್ಸೆ ಬೇಡ ಬರೀ ಮಾತ್ರೆ ಕೊಡಿ ಅಂತ ಹೇಳಿದ್ದಾರೆ ನೋವು ಹೆಚ್ಚಾದಾಗ ಇದನ್ನೇ ಅಸ್ತ್ರವಾಗಿ ಮಾಡಿಕೊಂಡಿದ್ದಾರೆ ಇನ್ನೂ ಸರ್ಜರಿ ಬೇಕು ಅಂದ್ರೆ ಮಾಡಿಸಲಿ ಅದಕ್ಕೆ ಜಾಮೀನು ಯಾಕೆ ಎಂದು ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿ ರೆಡಿಯಾಗಿದ್ದಾರೆ ಇನ್ನು ದರ್ಶನ್ ಆದಷ್ಟು ಬೇಗ ಜೈಲಿಂದ ಹೊರಬರಲಿ ಎಂದು ತರುಣ್ ಸುಧೀರ್ ದಂಪತಿ ಹಾಸನಾಂಬೆಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ರಾಜಾತಿಥ್ಯ ಕೇಸ್ನಲ್ಲಿ ದರ್ಶನ್ಗೆ ಗುಡ್ ನ್ಯೂಸ್ ವಿಡಿಯೋ ಕಾಲ್ ಕೇಸ್ನಲ್ಲಿ ಕ್ಲೀನ್ ಚಿಟ್ ಸಾಧ್ಯತೆ ನಟ ದರ್ಶನ್ಗೆ ರಾಜಾತಿಥ್ಯ ಕೇಸ್ನಲ್ಲಿ ಶೀಘ್ರವೇ ಗುಡ್ ನ್ಯೂಸ್ ಸಿಗಲಿದೆಯಂತೆ ಎರಡು ಎಫ್ಐಆರ್ ಪೈಕಿ ಒಂದರಲ್ಲಿ ದರ್ಶನ್ಗೆ ರಿಲೀಫ್ ಸಿಗುವ ಸಾಧ್ಯತೆ ಇದೆ ರಾಜಾತಿಥ್ಯ ಕೇಸ್ನಲ್ಲಿ ದರ್ಶನ್ ವಿರುದ್ಧ ಎರಡು ಎಫ್ಐಆರ್ ದಾಖಲಾಗಿತ್ತು ಒಂದು ರೌಡಿ ಶೀಟರ್ ಜೊತೆ ಕಾಫಿ ಸಿಗರೆಟ್ ಸೇವನೆ ಹಾಗೂ ಮತ್ತೊಂದು ರೌಡಿ ಶೀಟರ್ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಿದ್ದು ಈ ಪೈಕಿ ಎರಡನೇ ಕೇಸ್ನಲ್ಲಿ ದರ್ಶನ್ಗೆ ಗುಡ್ ನ್ಯೂಸ್ ಸಿಗುವ ಸಾಧ್ಯತೆ ಇದೆ ವಿಡಿಯೋ ಕಾಲ್ ಸಂಬಂಧ ತನಿಖೆ ನಡೆದಿದ್ದು ದರ್ಶನ್ ಫೋನ್ ಬಳಸಿಲ್ಲ ಅನ್ನೋದು ಸಾಬೀತಾಗಿದೆಯಂತೆ ರೌಡಿ ಶೀಟರ್ ಮೊಬೈಲ್ ತಂದು ಮಾತನಾಡಿಸಿದ್ದಕ್ಕೆ ದರ್ಶನ್ ಹಾಯ್ ಎಂದು ಹೇಳಿದ್ದಾರಂತೆ ಹೀಗಾಗಿ ರಿಲೀಫ್ ಸಿಗುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18